ಚನ್ನಪಟ್ಟಣದಲ್ಲಿಂದು ಜೆಡಿಎಸ್ ಅಲ್ಪಸಂಖ್ಯಾತ ಸಮಾವೇಶ ಮಾಜಿ ಸಿಎಂ ಎಚ್ಡಿಕೆ ಅಧ್ಯಕ್ಷತೆಯಲ್ಲಿ ಆಯೋಜನೆ ಅಲ್ಪಸಂಖ್ಯಾತ ಘಟಕದ ಕಚೇರಿ ಉದ್ಘಾಟನೆ ಕಳ್ಳತನಕ್ಕೆ ಬಂದ ಮನೆಯಲ್ಲೇ ಆತ್ಮಹತ್ಯೆಗೆ ಶರಣಾದ ಕಳ್ಳ ಸೈಕೋ ಮನಸ್ಥಿತಿ ಕಳ್ಳ ಕೃತ್ಯಕ್ಕೆ ಮನೆಯವರಿಗೆ ಶಾಕ್ ದೇವರ ಕೋಣೆಯಲ್ಲಿ ಶವ ಕಂಡು ಮನೆಯವರು ದಂಗು ಚಾಮರಾಜನಗರದಲ್ಲಿ ಬೀದಿಗಿಳಿದ ಮಹಿಳೆಯರು ಗುಂಡಿ ಬಿದ್ದ ರಸ್ತೆಯಲ್ಲಿ ಗಿಡ ನೆಟ್ಟು ಪ್ರತಿಭಟನೆ ದುರಸ್ತಿಗೆ ಮುಂದಾಗದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸರ್ಕಾರಿ ಶಾಲೆ ಹೆಸರಲ್ಲಿ ವಸೂಲಿಗಿಳಿದ ರಾಜ್ಯ ಸರ್ಕಾರ ಮಕ್ಕಳ ಪೋಷಕರು ಮಾಸಿಕ 100 ರೂಪಾಯಿ ದೇಣಿಗೆ ಕೊಡಲು ಆದೇಶ ಶಾಲೆ ಅಭಿವೃದ್ಧಿಗೆ ದಾನ ದೇಣಿಗೆ ನೀಡುವಂತೆ ಸರ್ಕಾರದಿಂದ ಸುತ್ತೋಲೆ बस ट्रक ಡಿಕ್ಕಿಯಾಗಿ 14 ಜನರು ದುರ್ಮರಣ ಅಪಘಾತದಲ್ಲಿ 40ಕ್ಕೂ ಹೆಚ್ಚು ಜನರಿಗೆ ಗಾಯ ಆಸ್ಪತ್ರೆಗೆ ದಾಖಲು ಮಧ್ಯಪ್ರದೇಶದ ರೇವಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ